ಕರ್ತನಾಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಾಕ್ಯದಾನಕ್ಕಾಗಿ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವನಾಗಿದ್ದೇನೆ. ಈ ದಿನದ ವಾಕ್ಯದಾನಕ್ಕಾಗಿ ಆದುಕೊಂಡಿರುವಂತ ಸತ್ಯವೇದ ಭಾಗವು ದಾವಿದನು ಬರೆಯುವಂತ ಕೀರ್ತನೆ 36:7. ದಾವಿದನು ಬರೆಯುವಂತ ಕೀರ್ತನೆ 36:7. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಆಶ್ರಯದಲ್ಲಿ ನಾವು ಜೀವಿಸುವಾಗ ನಿಜವಾಗಿಯೂ ಆಶ್ರಯ ನಮಗೆ ಸುಕ್ಷೇಮವನ್ನ ಸಮಾಧಾನವನ್ನ ಕೊಡುವಂತದ್ದಾಗಿದೆ. ಯಾಕೆಂದರೆ ದೇವರ ಆಶ್ರಯ ಅದು ನಮಗೆ ನಮ್ಮ ಮೂಲ ತಂದೆ ಅಥವಾ ಮೂಲ ಪೋಷಕರ ಮೂಲಕವಾಗಿ ನಮಗೆ ಒದಗಿ ಬರುವುದನ್ನ ನಾವು ಕಾಣುವಂತವರಾಗಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ದೇವರು ನಮಗೆ ತಂದೆಯಾಗಿದ್ದು ತಾಯಿಯಾಗಿದ್ದು ನಮ್ಮನ್ನ ಎಲ್ಲಾ ಸ್ಥಿತಿಗಳಿಂದ ಕರುಣಿಸಿ ನಡೆಸುವಾತನು ಆಗಿದ್ದಾನೆ ಎಂಬುದನ್ನ ನಾವು ಕಾಣುವಂತವರಾಗಿದ್ದೇವೆ. ಇಲ್ಲಿ ಕೂಡ ದೇವರ ವಾಕ್ಯ ನಮ್ಮನ್ನ ಬಹಳ ನಿರ್ದಿಷ್ಟವಾಗಿ ಹೇಳುವಂಥದ್ದು, ನಮ್ಮನ್ನ ನೀನು ಪ್ರೀತಿ ಮಾಡಿದ್ದಿ, ಆ ಪ್ರೀತಿ ಅದು ಅಮೂಲ್ಯವಾದಂಥದ್ದು. ದೇವರ ಪ್ರೀತಿ ಅದು ಯಾವಾಗಲೂ ಶ್ರೇಷ್ಠವಾದಂಥದ್ದು. ಯಾಕೆಂದರೆ ನಮಗೆ ಈ ಲೋಕದಲ್ಲಿ ಮಾನವರು ಪ್ರೀತಿ ಮಾಡುವುದಕ್ಕಿಂತ ದೇವರು ನಮ್ಮನ್ನ ಎಲ್ಲಾ ರೀತಿಗಳಿಂದ ತನ್ನ ಕಾರ್ಯಗಳನ್ನು ನಡೆಸುತ್ತಾ ನಮ್ಮನ್ನ ಪ್ರೀತಿ ಮಾಡಿ ನಮ್ಮನ್ನ ಸಲಹುತ್ತಾನೆ. ಯಾಕಂದರೆ ಆತನ ಪ್ರೀತಿ ಅದು ಅಗಮ್ಯವಾದಂಥದ್ದು. ಅಗಮ್ಯತೆ ಎಂದು ನಾವು ಹೇಳುವಾಗ ಆ ಅಗಮ್ಯತೆ ದೇವರ ನಡೆಸುವಿಕೆಯನ್ನ ಕಾಣುತ್ತದೆ. ಯಾವುದೇ ಬದಲಾವಣೆ ಇಲ್ಲದೇ ಇರುವಂತಹ ಅಗಮ್ಯತೆಯನ್ನ ನಾವು ನೋಡ್ತೇವೆ. ಯಾವುದೇ ರೀತಿಯ ತಾರತಮ್ಯ ಇಲ್ಲದೇ ಇರುವಂತಹ ಅಗಮ್ಯತೆಯನ್ನ ನೋಡ್ತೇವೆ. ಯಾವುದೇ ರೀತಿಯ ಬೇಸರದ ವಿಚಾರಗಳು ಇಲ್ಲದೇ ಇರುವಂತ ಅಗಮ್ಯತೆಯನ್ನು ನೋಡ್ತೇವೆ. ಆದ್ದರಿಂದ ನಾವು ದೇವರ ಪ್ರೀತಿಯನ್ನ ನೋಡುವಂತೆಲ್ಲ ಸಂದರ್ಭಗಳಲ್ಲಿ ಆ ಪ್ರೀತಿಯು ಬಹು ಅಮೂಲ್ಯವಾದಂಥದ್ದು. ಆ ಪ್ರೀತಿಯ ಅಮೂಲ್ಯತೆಯನ್ನ ನಾವು ಈಗಲೂ ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಜೀವನದ ಎಲ್ಲ ಪ್ರಯಾಸಗಳಲ್ಲಿ ದೇವರು ನಮ್ಮನ್ನ ಕರುಣಿಸುವಾತನು ಆಗಿದ್ದಾನೆ. ಆದ್ದರಿಂದ ಅಲ್ಲಿ ಭಕ್ತನು ಹೇಳುವಂಥದ್ದು, ಮಾನವರು ನಿನ್ನ ರೆಕ್ಕೆಯ ಮರೆಯನ್ನ ಕೂಡ ಆಶ್ರಯಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನ ಪ್ರೀತಿ ಮಾಡಿದ್ದರಿಂದ ಆತನ ಪ್ರೀತಿ ಅದು ಅಮೂಲ್ಯವಾದಂಥದ್ದು, ಮತ್ತು ಆತನ ರೆಕ್ಕೆಗಳ ಮರೆಯಲ್ಲಿ ಕೂಡ ನಾವು ಆಶ್ರಯಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ದೇವರ ಆಶ್ರಯ, ದೇವರ ನಡೆಸುವಿಕೆ, ದೇವರ ಪರಾಂಬರಿಕೆ, ದೇವರ ಕರುಣೆ, ದೇವರ ದಯೆ, ದೇವರ ಉಪಕಾರ, ಇವೆಲ್ಲವೂ ಕೂಡ ದೇವರ ಒಂದು ಸತ್ಯತೆಯ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಆದ್ದರಿಂದ ಆತನ ರೆಕ್ಕೆಯ ಆಶ್ರಯ ನಮ್ಮನ್ನ ಯಾವಾಗಲೂ ಮುಂಭಾಗಲಾಗಿ ಹಿಂಬಾಲಾಗಿ ನಮ್ಮನ್ನ ಸಹಾಯಿಸಿ ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ಆದ್ದರಿಂದ ದಾವಿದನು ಬರೆಯುವಂತ ಕೀರ್ತನೆ 91 ಕೂಡ ನಾವು ಬರುವಾಗ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹುದುಗಿಸುವನು, ಆತನ ಪಕ್ಕಗಳ ಮರೆಯನ್ನ ಆಶ್ರಯಿಸಿಕೊಳ್ಳುವೆ, ಆತನ ಸತ್ಯತೆಯೇ ನಿನಗೆ ಕೇಡ್ಯವೂ ಗುರಾಣಿಯೂ ಆಗಿದೆ. ದೇವರನ್ನ ಆಶ್ರಯಿಸಿಕೊಂಡಂತ ಪ್ರತಿಯೊಬ್ಬರ ಜೀವನಗಳಲ್ಲಿ ನಮಗೆ ಆತನು ತನ್ನ ಪಕ್ಕಗಳ ಮರೆಯಲ್ಲಿ ಆಶ್ರಯಿಸಿಕೊಳ್ಳುತ್ತಾನೆ, ಸತ್ಯತೆಯನ್ನ ಬಲವಾಗಿ ಹಿಡಿದು ನಮ್ಮನ್ನು ನಡೆಸುತ್ತಾನೆ, ಗುರಾಣಿಯಾಗಿದ್ದು ನಮ್ಮನ್ನ ಬಲವಾಗಿ ಹಿಡಿದು ನಡೆಸುತ್ತಾನೆ. ಆತನ ರೆಕ್ಕೆಗಳ ಮರೆಯಲ್ಲಿ ನಾವು ಯಾವಾಗಲೂ ಸುರಕ್ಷಿತರಾಗಿರುತ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಈ ದಿನದಲ್ಲಿ ನಾವು ನಮ್ಮ ಕಾಯಕಗಳಲ್ಲಿ, ನಮ್ಮ ಪ್ರಯಾಸ, ನಮ್ಮ ವಿದ್ಯಾಭ್ಯಾಸ, ನಮ್ಮ ಮನೆಯ ಜವಾಬ್ದಾರಿಗಳಲ್ಲಿ ನಾವು ದೇವರನ್ನ ಆಶ್ರಯಿಸಿಕೊಂಡು ನಿರ್ಧಾರಗಳನ್ನು ಮಾಡುವಾಗ, ದೇವರ ಆಶ್ರಯವನ್ನು ನಾವು ಪಡೆದುಕೊಂಡು ನಾವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಾಗ, ದೇವರ ನಡೆಸುವಿಕೆಯನ್ನ ಆಲೋಚಿಸಿಕೊಂಡು ನಮ್ಮ ಕಾರ್ಯಗಳನ್ನು ನಾವು ಮಾಡುವಾಗ, ನಿಜವಾಗಿಯೂ ದೇವರು ನಮ್ಮನ್ನ ಸಕಾಲದಲ್ಲಿ ನಮ್ಮನ್ನ ತನ್ನ ಆಶೀರ್ವಾದಗಳಲ್ಲಿ ನಡೆಸುತ್ತಾನೆ. ಆ ಆಶೀರ್ವಾದ
ನಮ್ಮನ್ನು ನಿತ್ಯವೂ ಬಲಪಡಿಸುವಂತದಾಗಿದೆ, ಸಹಾಯಿಸುವಂತದಾಗಿದೆ, ಮುನ್ನಡೆಸುವಂತದ್ದು ಕೂಡ ಆಗಿದೆ. ಆದ್ದರಿಂದ ನಾವು ದೇವರನ್ನ ಆಶ್ರಯಿಸಿಕೊಳ್ಳೋಣ. ಆತನ ರೆಕ್ಕೆಗಳ ಮರೆಯಲ್ಲಿ ನಾವಿರುವಾಗ ಯಾವ ರೀತಿ ಕೋಳಿಯು ತನ್ನ ಮರಿಗಳನ್ನು ಸಾಕಿ ಸಲಹುತ್ತದೋ ಆ ರೀತಿ ನಮ್ಮನ್ನು ಕೂಡ ಆತನು ಸಂರಕ್ಷಿಸಿ ನಮ್ಮನ್ನು ಬಲಪಡಿಸ್ತಾನೆ. ದೇವರ ಆಶ್ರಯ ಅದು ಯಾವಾಗಲೂ ಭದ್ರವಾದಂತಹ ಕೋಟೆಯಾಗಿದ್ದು ನಮ್ಮನ್ನು ಸಹಾಯಿಸಿ ನಮ್ಮನ್ನು ಕಾಯುವಂತದ್ದು ಆಗಿದೆ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.